ಪ್ರೀತಿಯ ಆರಾಧನೆ ಸಮಯ ಶ್ರೋತೃಗಳೇ, ಪ್ರತಿ ವಾರ ನೀವು ಈ ಕಾರ್ಯಕ್ರಮವನ್ನು ಕೇಳುತ್ತಿರುವುದಕ್ಕಾಗಿ ನಿಮಗೆ ನಮ್ಮ ವಂದನೆಗಳು. ನಮ್ಮ ಫೀಬಾ ಇಂಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಿಸಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಮೂಲಕ ನಮಗೆ ತಿಳಿಸಬಹುದು. ಆರಾಧನಾ ಸಮಯ. ಮತ್ತೊಂದು ಆವೃತ್ತಿ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಆರಾಧನಾ ಸಮಯಕ್ಕಾಗಿ ನಾನು ನಿಮ್ಮನ್ನು ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಪ್ರೀತಿಯಿಂದ ವಂದಿಸಿ ಸ್ವಾಗತಿಸ್ತೇನೆ. ನಮ್ಮ ಆರಾಧನೆ ಸಮಯನ ಪ್ರಾರಂಭಿಸುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರ ಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದಂಥ ದೇವರೇ, ಮತ್ತೊಂದು ಹೊಸ ವಾರದ ಮಧ್ಯೆ ದಿವಸದ ಬೆಳಗಿನ ಜಾವಕ್ಕಾಗಿ ಕರ್ತನೆ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕಳೆದ ವಾರ ಕಾಪಾಡಿದ್ದಿ ವಂದಿಸ್ತೇವೆ. ಅಲ್ಪರಾದಂಥ ನಮ್ಮನ್ನು ಆಶೀರ್ವದಿಸಿ ಅಪ್ಪ ತಂದೆ ಎಂಬುದಾಗಿ ಸ್ವಾಮಿ ಕೂಗಿ ಹೌದು ನಿನ್ನನ್ನು ಆರಾಧಿಸುವಂತೆ ನಮಗೆ ಸಹಾಯ ಮಾಡಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಲ್ಪರಾದ ನಮ್ಮನ್ನು ನಿನ್ನ ಪ್ರಸಿದ್ಧವಾದ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೇವೆ. ಈ ಆರಾಧನೆಯ ಸಮಯದಲ್ಲಿ ಹೌದು ಸ್ವಾಮಿ ನಮ್ಮನ್ನು ಆಶೀರ್ವದಿಸು. ಈ ಆರಾಧನೆಯ ಸಮಯದ ಮೂಲಕ ಕರ್ತನೆ ನಿನಗೆ ಮಹಿಮೆ ಉಂಟಾಗಲಿ. ಮುಖ್ಯವಾಗಿ ನಿನ್ನ ವಾಕ್ಯಗಳ ಮೂಲಕ ನಮ್ಮೆಲ್ಲರೊಟ್ಟಿಗೆ ಮಾತನಾಡು ಎಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಸ್ತೋತ್ರಿಸಿ ಈ ಪ್ರಾರ್ಥನೆ ಕೇಳಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಹಾಡುವ ಸಂಗೀತಗಳಲ್ಲಿ ಸುಕಾಲವೇ ಸುಕಾಲವೇ ಒಳ್ಳೆಯದು ದೇವಾರಾಧನೆ. ಕಳೆದ ದಿನಗಳಲ್ಲಿ ನಾವು ಮಾಡಿದಂಥ ಪಾಪಗಳನ್ನು ನೆನಪಿಸಿಕೊಂಡವರಾಗಿ
ಯಥಾರ್ಥವಾದ ರೀತಿಯಲ್ಲಿ ದೇವರ ಪರಿಶುದ್ಧ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಪಾಪದ ಅರಿಕೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿಯೆಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸುರಕ್ಷಿತವನ್ನು ಅನುಗ್ರಹಿಸಿ ನೂತನ ಪಡಿಸು. ನಿನ್ನ ರಕ್ಷಣಾನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಹಾಡಿಕೊಳ್ಳುವಂತ ಸಂಕೀರ್ತನೆಗಳಲ್ಲಿ ಅತಿಶಯ ವರವಲ್ಲವೇ ಕರ್ತನಾದೇಸು, ಅತಿಶಯ ವರವಲ್ಲವೇ. ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಈ ಒಂದು ಸಮಯದಲ್ಲಿ ನಮ್ಮ ಧ್ಯಾನಕ್ಕೆ ನೇಮಕವಾದಂಥ ವಿಷಯ ನೋಡುವಾಗ, ಸುವಾರ್ತಾ ಪ್ರಸಾರಣೆಗಾಗಿ ನಮ್ಮ ಮಾತುಗಳು ಮುಖಭಾವ ಇದೆ ಎಂದು ತೋರ್ಪಡಿಸಲು ಕ್ರಿಸ್ತನ ಆಮಂತ್ರಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನವೂ ಜೀವವೂ ಆಗಿರುವ ಕ್ರಿಸ್ತನು ಮಾತ್ರವಲ್ಲದೆ ಕೀರ್ತನೆಗಾರನು 47ನೇ ಕೀರ್ತನೆ 7, 8 ಮತ್ತು 9ನೇ ವಾಕ್ಯಗಳಲ್ಲಿ ತಿಳಿಸುವ ಹಾಗೆ ದೇವರು ಭೂಲೋಕಕ್ಕೆಲ್ಲ ರಾಜನು, ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ, ಆತನೇ ಸರ್ವೋನ್ನತನೆಂಬುದಾಗಿ. ಇಂಥ ಮಹಿಮಾ ಸ್ವರೂಪನಾದಂಥ ದೇವರು ನಮಗೆ ಕೊಡುವ ಆಮಂತ್ರಣ, ನಮ್ಮ ಮಾತು ಮುಖಭಾವ ಅದು ಯಾವಾಗಲೂ
ಸುವಾರ್ತಾ ಪ್ರಸರಣೆಗಾಗಿ ಇದೆಯೆಂದು ನಾವು ತೋರ್ಪಡಿಸಿಕೊಳ್ಳುವವರು ಆಗಿರಬೇಕು ಎಂಬುದಾಗಿ. ನಾವು ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ರಕ್ಷಣೆ ಹೊಂದಿದ ಮೇಲೆ ವಿಶ್ವಾಸಿಗಳಾಗಿ ನಾವು ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಜೀವಿಸುವಾಗ ನಮ್ಮ ಸ್ಥಾನ ಏನೆಂಬುದಾಗಿ 1 ಪೇತ್ರ 2:1-10 ಪೇತ್ರನಾತನು ಬಹಳ ಸ್ಪಷ್ಟವಾಗಿ ತಿಳಿಸುವಂಥವನು ಆಗಿದ್ದೇನೆ. ಅಲ್ಲಿ ನೋಡ್ತೇವೆ 2 ಮತ್ತು 3 ನೋಡುವಾಗ, ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. 5ನೇ ವಾಕ್ಯ ಹೇಳ್ತಾನಂದ್ರೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಎಂಬುದಾಗಿ. ಹೌದು, ನಾವು ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸುವಾಗ ನೋಡುತ್ತೇವೆ, ಜೀವುಳ್ಳ ಕಲ್ಲಾಗಿರುವ ಯೇಸುವನ್ನು ನಾವು ಸೇರಿಕೊಂಡದ್ದು ಮಾತ್ರವಲ್ಲದೆ ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಎಂಬುದಾಗಿ ಮತ್ತು ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಎಂದು ಪೇತ್ರನು ತಿಳಿಸ್ತಾನೆ. ಹಾಗೆಯೇ 9ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನಂದ್ರೆ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಎಂಬುದಾಗಿ. ಇಂತಹ ಒಂದು ವಿಶೇಷ ಸ್ಥಾನ ನೋಡುತ್ತೇವೆ ದೇವರು ತನ್ನ ಮಕ್ಕಳಿಗೆ ಈ ಲೋಕದಲ್ಲಿ ಕೊಟ್ಟಿದ್ದಾನೆ ಎಂಬುದಾಗಿ. ಆದ ಕಾರಣ ಕರ್ತನಾದ ಯೇಸು ನಮಗೆ ಕೊಡುವಂತಹ ಆಮಂತ್ರಣ, ನಮ್ಮ ಮಾತು ಮುಖಭಾವ ಯಾವಾಗಲೂ ಸುವಾರ್ತಾ ಪ್ರಸರಣೆಗಾಗಿ ಇದೆ ಎಂದು ನಾವು ನಮ್ಮನ್ನು ತೋರ್ಪಡಿಸಿಕೊಳ್ಳುವವರು ಈ ಲೋಕದಲ್ಲಿ ಆಗಿರಬೇಕು ಎಂಬುದಾಗಿ. ಯಾಕೆ ಕ್ರಿಸ್ತನು ಆ ರೀತಿಯಾಗಿ ನಮಗೆ ಆಮಂತ್ರಣ ಕೊಡ್ತಾನೆ ಎಂಬುದಾಗಿ ನೋಡುವಾಗ, ಯೋಹಾನನು ಬರೆದ ಸುವಾರ್ತೆ 20:19-23 ನಾವಲ್ಲಿ ನೋಡುವಾಗ, 19ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ ಅಂದರೆ, ಶಿಷ್ಯರೆಲ್ಲರೂ ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಎಂಬುದಾಗಿ. ಮೊದಲೇದಾಗಿ ನೋಡ್ತೇವೆ ಆ ಶಿಷ್ಯರಿಗೆ ಯಹೂದ್ಯರ ಭಯ ಇತ್ತು ಎಂಬುದಾಗಿ. ಈಗಿನ ಲೋಕದ ಪರಿಸ್ಥಿತಿ ಸಹ ನಾವು ನೋಡುವಾಗ ಇಡೀ ಲೋಕ ಭಯದಿಂದ ಅದು ತತ್ತರಿಸ್ತಾ ಇದೆ ಎಂಬುದಾಗಿ ನೋಡುತ್ತೇವೆ. ಇಡೀ ಲೋಕದಲ್ಲಿರುವ ಜನರು ಈ ಒಂದು ಕೊರೋನಾ ವೈರಸ್ ಮತ್ತು ಅಥವಾ COVID-19 ಈ ಒಂದು ಕಾಯಿಲೆಯ ವಿಷಯದಲ್ಲಿ ನೋಡುವಾಗ ಬಹಳ ಬಹಳವಾದ ರೀತಿಯಲ್ಲಿ ಹೆದರಿಕೆಯಿಂದ ಜೀವಿಸ್ತಾ ಇರುವುದನ್ನು ನಾವು ನೋಡುವರಾಗಿದ್ದೇವೆ. ಹೀಗೆ ಭಯದಿಂದ ಕೂಡಿದ ಈ ಲೋಕದಲ್ಲಿರುವಂಥ ಜನರಿಗೆ, ಹೌದು, ಆತನ ಮಕ್ಕಳಾದಂಥ ನಾವುಗಳು ಯೇಸುವಿನ ಪರಿಚಯ ಮಾಡುವುದಕ್ಕಾಗಿ ನೋಡುತ್ತೇವೆ ಕ್ರಿಸ್ತನು ನಮಗೆ ಆತನು ಆಮಂತ್ರಣ ಕೊಡ್ತಾನೆ ಅಂದರೆ ನಮ್ಮ ಮಾತು ಮುಖಭಾವ ಅದು ಸುವಾರ್ತಾ ಪ್ರಸಾರಣೆಗಾಗಿ ಇದೆ ಎಂಬುದಾಗಿ. ಸತ್ಯವೇದಲ್ಲಿ ನೋಡುವಾಗ 365 ನೋಡುತ್ತೇವೆ ಭಯಪೇಡಬೇಡ ಅಥವಾ ಹೆದರಬೇಡ ಎಂದು ಸತ್ಯವೇದದಲ್ಲಿ ತಿಳಿಸಿರುವುದನ್ನು ನಾವು ನೋಡುತ್ತೇವೆ. ಯೆಶಾಯ ಪ್ರವಾದನೆ ಗ್ರಂಥ 41:10 ನಾವು ಹೀಗೆ ನೋಡುತ್ತೇವೆ ಅಂದರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೆಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ. ಅದಕ್ಕೆ ಆಧಾರವಾಗಿ ಯೆಹೋಶುವನು ಇಸ್ರಾಯೇಲರ ನಾಯಕನಾಗಿ ನೇಮಕವಾದ ಮೇಲೆ ಯೆಹೋವ ದೇವರು ತಾನೇ ಯೆಹೋಶುವನು ಹೇಳುವಂಥ ಮಾತು ಯೆಹೋಶುವನ ಪುಸ್ತಕ 1:9 ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಮತ್ತು ಲೂಕನ್ನು ಬರೆದ ಸುವಾರ್ತೆ 12:32 ಯೇಸು ತನ್ನ ಶಿಷ್ಯರು ಹೇಳುವಂಥ ಮಾತು, ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ಎಂಬುದಾಗಿ. ಮತ್ತು ಯೇಸು ಅದೇ ಲೂಕನ್ ಸುವಾರ್ತೆ 12:4-5-7 ತಿಳಿಸುವ ಹಾಗೆ, ಮನುಷ್ಯರಿಗೆ ನೀವು ಹೆದರಬೇಡ, ಯಾಕಂದರೆ ಅವರು ಕೇವಲ ನಿಮ್ಮ ದೇಹವನ್ನು ಅವರು ಕೊಂದು ಹಾಕ್ತಾರೆ, ಆದರೆ ಆತ್ಮವನ್ನು ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ನೀವು ಹೆದರಿ, ಅಂದರೆ ನೀವು ಮನುಷ್ಯರಿಗೆ ಹೆದರದೆ ದೇವರಿಗೆ ಭಯಪಡಿರಿ ಎಂಬುದಾಗಿ ಅಲ್ಲಿ ಯೇಸುಸ್ವಾಮಿ ಹೇಳುವುದನ್ನು ನೋಡುತ್ತೇವೆ.
ಕೀರ್ತನೆಗಾರನು 111:10 ವಾಕ್ಯದಲ್ಲಿ ತಿಳಿಸುವ ಹಾಗೆ ದೇವರ ಭಯವೇ ಅದು ಜ್ಞಾನಕ್ಕೆ ಮೂಲ ಎಂಬುದಾಗಿ, ಮತ್ತು ಜ್ಞಾನೋಕ್ತಿ 8:13 ನೋಡುತ್ತೇವೆ, ದೇವರ ಭಯ ನಮ್ಮಲ್ಲಿ ಅದು ಪಾಪ ದ್ವೇಷ ಉಂಟು ಮಾಡುತ್ತದೆ. ಹೀಗಾಗಿ ಭಯದಿಂದ ಕೂಡಿದ ಲೋಕದಲ್ಲಿ ಜನರಿಗೆ ನಾವು ಯೇಸುವಿನ ಪರಿಚಯ ಮಾಡುವುದಕ್ಕಾಗಿ ಕರ್ತನಾದ ಯೇಸು ನಮಗೆ ಆತನು ಆಮಂತ್ರಣ ಕೊಡ್ತಾ ಇದ್ದಾನೆ. ಎರಡನೇದಾಗಿ ನೋಡುವಾಗ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಶಿಷ್ಯರ ಮಧ್ಯದಲ್ಲಿ ಬಂದು ಹೇಳಿದಂಥ ಮತ್ತು 2 ಸಾರಿ ಹೇಳಿದಂಥ ಮಾತಂದರೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಎರಡನೇದಾಗಿ ಲೋಕದಲ್ಲಿ ನೋಡ್ತೇವೆ ಸಮಾಧಾನ ಇಲ್ಲದೆ ಅಸಮಾಧಾನ ಗಲಿಬಿಲಿ ಗೊಂದಲ ಇರುವಂತಹ ಸ್ಥಿತಿಯನ್ನು ನಾವು ನೋಡ್ತೇವೆ. ಆದರೆ ಯೇಸು ಸಮಾಧಾನದ ಪ್ರಭುವಾಗಿ ಈ ಲೋಕಕ್ಕೆ ಆತನು ಬಂದಿದ್ದಾನೆ. ಯೋಹಾನನ ಬರೆದ ಸುವಾರ್ತೆ 14:27 ಯೇಸು ಸ್ವಾಮಿ ಹೇಳುವಂತೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ಎಂಬುದಾಗಿ. ಹೀಗಾಗಿ ಹೌದು, ನಮಗೆ ಸಮಾಧಾನ ಹೇಗೆ ಬರ್ತದೆ ಎಂಬುದಾಗಿ ನೋಡುವಾಗ ಕೀರ್ತನೆಗಾರನು ಹೇಳ್ತಾನೆ, 62 ಮೊದಲೇ ವಾಕ್ಯದಲ್ಲಿ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು ಎಂಬುದಾಗಿ. ಹೀಗೆ ನಾವು ದೇವರ ಮಕ್ಕಳಾಗಿ ಸಮಾಧಾನದ ಪ್ರಭುವಾದ ಯೇಸುವು ಕೊಡುವಂತಹ ಆ ಸಮಾಧಾನವನ್ನು ನಾವು ಲೋಕದವರಿಗೆ ಕೊಡುವುದಕ್ಕಾಗಿ ನಮ್ಮ ನುಡಿಗಳು ಮತ್ತು ಮುಖಭಾವ ಅದು ಸುವಾರ್ಥ ಪ್ರಸರಣೆಗಾಗಿ ಎಂದು ಯೇಸು ನಮಗೆ ಆತನು ಆಮಂತ್ರಣ ಕೊಡುವಂಥವನಾಗಿದ್ದಾನೆ. ಮತ್ತು ಮೂರನೇದಾಗಿ ಯಾಕೆ ಎಂಬುದಾಗಿ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 20 ನೋಡುವಾಗ ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷ ಪಟ್ಟರು ಎಂಬುದಾಗಿ. ಮೂರನೇದಾಗಿ ನೋಡ್ತೇವೆ ಲೋಕದಲ್ಲಿ ಸಂತೋಷ ಇಲ್ಲದೆ ಹೌದು ಎಲ್ಲೆಡೆ ಒಂದು ಅಸಮಾಧಾನ ಗಲಿಬಿಲಿರುವುದನ್ನು ನಾವು ನೋಡುವವರಾಗಿದ್ದೇವೆ. ಆದರೆ ಶಿಷ್ಯರು ಯೇಸುವನ್ನು ನೋಡಿದಾಗ ಅವರು ಸಂತೋಷ ಪಟ್ಟರೆಂಬುದಾಗಿ. ಆದ ಕಾರಣ ಪೌಲನು ಹೇಳುವಂಥ ಮಾತು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4:4 ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ, ಸಂತೋಷಿಸಿರಿ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಎಂಬುದಾಗಿ. ಅದೇ ಪೌಲನು 2 ಕೊರಿಂಥ 6:10 ಹೇಳುವಂತೆ, ನಾವು ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ ಎಂಬುದಾಗಿ. ಅಂದರೆ ಪೌಲನ್ನು ಅನುಭವಿಸಿ ಈ ಮಾತನ್ನು ಹೇಳುವುದನ್ನು ನಾವು ನೋಡ್ತೇವೆ. ಅದೇ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವ ಹಾಗೆ 21 ಬರುವಾಗಲೇ ಹೀಗೆ ನೋಡ್ತೇವೆ ಅಂದರೆ ಯೇಸು ಸ್ವಾಮಿ ಒಂದು ಆಜ್ಞೆ ಕೊಡ್ತೇನೆ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. 23 ನೋಡ್ತೇವೆ, ಶಿಷ್ಯರಿಗೆ ಯೇಸು ಪವಿತ್ರಾತ್ಮ ವರ ಕೊಟ್ಟು ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಕೊಟ್ಟು ಕಳುಹಿಸುವುದನ್ನು ನೋಡುತ್ತೇವೆ. ಹೌದು, ಯೇಸು ಸ್ವಾಮಿ ನಮಗೆ ಕೊಡುವಂಥ ಆಮಂತ್ರಣ ನಮ್ಮ ಮಾತು ಮತ್ತು ಮುಖಭಾವ ಅದು ಯಾವಾಗಲೂ ಸುವಾರ್ಥ ಪ್ರಸರಣೆಗಾಗಿದೆ ಎಂಬುದಾಗಿ. ನಾವು ಯಾಕೆಂಬುದಾಗಿ ನೋಡಿಕೊಂಡಾಗ ಲೋಕದಲ್ಲಿ ಭಯದಿಂದ ಜನರು ಇದ್ದಾರೆ ಎಂಬುದಾಗಿ, ಸಮಾಧಾನ ಇಲ್ಲದೆ ಸಂತೋಷ ಇಲ್ಲದೆ ಇರುವಾಗ ಅಂಥವರಿಗೆ ಆಶೀರ್ವಾದ ಉಂಟು ಮಾಡುವುದಕ್ಕಾಗಿ ಕರ್ತನಾದ ಯೇಸು ಈ ಆಮಂತ್ರಣ ನಮಗೆ ಕೊಡುವಾತನಾಗಿದ್ದಾನೆ. ಆತನ ಆಮಂತ್ರಣಕ್ಕೆ ನಾವು ವಿಧೇಯರಾಗುವಾಗ ನೋಡುತ್ತೇವೆ ನಮಗೆ ದೊರೆಯುವಂಥ ಆಶೀರ್ವಾದ ಏನೆಂಬುದಾಗಿ. ಯೆಹೆಜ್ಕೇಲ್ ಪ್ರವಾದನೆ ಗ್ರಂಥ 34 ನೋಡ್ತೇವೆ ಅಂದರೆ ಸಮೃದ್ಧಿಯ ಜೀವಿತ ನಮ್ಮದಾಗಿರ್ತದೆ ಎಂಬುದಾಗಿ. ಅಲ್ಲಿ ಹೀಗೆ ನೋಡ್ತೇವೆ ಅಂದರೆ, ಕಾಡಿನಲ್ಲಿ ನಿರ್ಭಯವಾಗಿ ವಾಸಿಸುವರು, ಅರಣ್ಯದಲ್ಲಿ ಹಾಯಾಗಿ ನಿದ್ರಿಸುವರು, ಅವರನ್ನು ನನ್ನ ಪರ್ವತದ ಸುತ್ತಣ ಪ್ರದೇಶಗಳನ್ನು ಆಶೀರ್ವದಿಸಿ ಸುಖಪಡಿಸುವೆನು. ಕಾಲಕ್ಕೆ ಸರಿಯಾದ ಮಳೆ ಶುಭದಾಯಕ ವೃಷ್ಟಿಯು ಆಗುವುದು, ತೋಟದ ಮರಗಳು ಹಣ್ಣು ಬಿಡುವವು, ಹೊಲಗಳು ಒಳ್ಳೆಯ ಬೆಳೆ ಕೊಡುವವು, ಜನರು ಸ್ವದೇಶದಲ್ಲಿ ನೆಮ್ಮದಿಯಾಗಿರುವರು, ಅವರು ಯಾರಿಗೂ ಹೆದರದೆ ನೆಮ್ಮದಿಯಾಗಿ ವಾಸಿಸುವರು, ನಾನು ಅವರಿಗಾಗಿ ಪ್ರಸಿದ್ಧ ಫಲವೃಕ್ಷಗಳನ್ನು ಬೆಳೆಯಿಸುವೆನು, ಕ್ಷಾಮವು ಅವರ ದೇಶವನ್ನು ಇನ್ನು ಹಾಳು ಮಾಡದು ಎಂಬುದೇ. ಹೀಗಿಂತ ವಿಶೇಷವಾದ ಒಂದು ಆಶೀರ್ವಾದದ ಸಮೃದ್ಧಿಯ ಜೀವಿತ ದೇವರು ನಮ್ಮ ಮುಂದಿಟ್ಟಿರುವಾಗ ಆತನು ಕೊಡುವಂಥ ಆಮಂತ್ರಣವನ್ನು ನಾವು ಸ್ವೀಕರಿಸಿದವರಾಗಿ ಆ ಆಮಂತ್ರಣಕ್ಕೆ ವಿಧೇಯರಾಗಿ ನಮ್ಮ ಮಾತು ನಮ್ಮ ಮುಖಭಾವ ಅದು ಯಾವಾಗಲೂ ಸುವಾರ್ಥ ಪ್ರಸರಣೆಗಾಗಿ ಇದೆ ಎಂದು ನಾವು ತೋರ್ಪಡಿಸಿಕೊಳ್ಳುತ್ತಾ ಈ ಲೋಕದಲ್ಲಿ ಯೇಸುವಿನ ಸಾಕ್ಷಿಗಳಾಗಿ ಯೇಸುವಿಗಾಗಿ ನಾವು ಉಪ್ಪಾಗಿ ಬೆಳಕಾಗಿ ಜೀವಿಸುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಆಮೇನ್. ದೇವರ ವಾಕ್ಯ ಸಂದೇಶ ಕೇಳಿದಂಥ ನಾವು ಈ ಒಂದು ಸಮಯದಲ್ಲಿ ನಾವು ನಂಬಿರುವಂಥ ಅಪೋಸ್ತಲರ ವಿಶ್ವಾಸೂತ್ರ ಎಲ್ಲರೂ ಒಟ್ಟಾಗಿ ಹೇಳೋಣ.
ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳು ಆಕೆಯಲ್ಲಿ ಹುಟ್ಟಿ ಪಂತಿ ಪಿಲಾತನ ಅಧಿಪತಿ ಶ್ರಮೆ ಹೊಂದಿ ಶಿಲುಬೆಗೆ ಎಳೆಯಲ್ಪಟ್ಟು ಸತ್ತು ಹೊಣಗಪಟ್ಟು ಪಾತಾಳಕ್ಕಿಳಿದು ಮೂರನೇ ದಿವಸದಲ್ಲಿ ಸತ್ತುಗಳಿಂದ ಎದ್ದು ಪರಲೋಕಕ್ಕೆ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಲ್ಲಿಂದ ಬಂದು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧಯು ಅನ್ಯೂನತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಆರಾಧನೆ ನಾವು ಮುಕ್ತಾಯಗೊಳಿಸುವ ಹಾಗೆ ಹಾಡುವ ಸಂಗೀತಗಳಲ್ಲಿ ಸರ್ವಜನ ಬಂದು ಕೇಳಿ. ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾಗಿರುವಂತಹ ನಮ್ಮ ಪ್ರೀತಿಯುಳ್ಳ ತಂದೆಯಾದಂಥ ದೇವರೇ, ಈ ಆರಾಧನೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕೊಟ್ಟಂತಹ ವಾಕ್ಯಗಳಿಗಾಗಿ ಸ್ವಾಮಿ ನಾವು ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ. ಹೌದು ಸ್ವಾಮಿ, ನೀನು ಕೊಡುವ ಆಮಂತ್ರಣವನ್ನು ನಾವು ಸ್ವೀಕರಿಸಿ ಯಾವಾಗಲೂ ನಮ್ಮ ಮಾತುಗಳು ಮುಖಭಾವ ಸುವಾರ್ಥ ಪ್ರಸಾರಣೆಗಾಗಿ ಇದೆ ಎಂಬುದಾಗಿ ಈ ಲೋಕದಲ್ಲಿ ತೋರ್ಪಡಿಸಿಕೊಳ್ಳುತ್ತಾ ಜೀವಿಸುವ ಹಾಗೆ ಸ್ವಾಮಿ ಸಹಾಯ ಮಾಡು.
ನಮ್ಮೆಲ್ಲ ಬಲಹೀನತೆಗಳಲ್ಲಿ ನಮ್ಮನ್ನು ಸ್ವಾಮಿ ನೀನು ಬಲಪಡಿಸಿ ನಿನ್ನ ಮಹಿಮೆಗಾಗಿ ನಡೆಸಬೇಕೆಂಬುದಾಗಿ ಬೇಡುತ್ತೇವೆ. ಭಯದಿಂದ ಕೂಡಿದ ಲೋಕದಲ್ಲಿ ಸಮಾಧಾನವಿಲ್ಲದ ಒಂದು ಸ್ಥಿತಿ ಇರುವಾಗ, ಸಂತೋಷ ಇಲ್ಲದೇ ಇರುವಾಗ, ಹೀಗೆ ಸ್ವಾಮಿ ಈ ಆಶೀರ್ವಾದಗಳನ್ನು ನಿನ್ನ ಮಕ್ಕಳಾಗಿ ನಾವು ಲೋಕದವರಿಗೆ ಕೊಡುವ ಹಾಗೆ, ನಿನ್ನ ಸಾಧನಗಳನ್ನಾಗಿ ನಮ್ಮೆಲ್ಲರನ್ನು ಉಪಯೋಗಿಸುವ ಹಾಗೆ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಇಡೀ ವಾರ ನಮ್ಮೊಟ್ಟಿಗಿದ್ದು ಕರ್ತನೆ ಆಶೀರ್ವಾದ ಮಾಡಿ ನಿನ್ನ ಮಹಿಮೆಗಾಗಿ ನಡೆಸಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಸ್ತೋತ್ರಿಸಿ ಈ ಪ್ರಾರ್ಥನೆ ಕೇಳಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾವೆಲ್ಲರೂ ಒಟ್ಟಾಗಿ ಕರ್ತನೆ ಕಲಿಸಿಕೊಟ್ಟ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ನೀವು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ, ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯವು ಸದಾಕಾಲ ನಿಮ್ಮೆಲ್ಲರ ಸಂಗಡ ಈಗಲೂ ಯಾವಾಗಲೂ ಇರಲಿ, ಆಮೇನ್. ಆರಾಧನಾ ಸಮಯ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಂಬುತ್ತೇವೆ. ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ಹಾಗೂ ನಿಮ್ಮಲ್ಲಿ ಯಾವುದೇ ಪ್ರಾರ್ಥನಾ ಮನವಿಗಳು ಇದ್ದಲ್ಲಿ ದಯವಿಟ್ಟು ನಮಗೆ ದೂರವಾಣಿಯ ಮುಖಾಂತರ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ಶ್ರೋತೃಗಳೇ, ನಿಮಗೆ ಮತ್ತೊಮ್ಮೆ ನೆನಪಿಗೆ ತರುತ್ತಾ ಇದ್ದೇವೆ, ಫೀಬಾ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕಾದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುವ ಲಿಂಕ್ನ ಮುಖಾಂತರ ನೀವು ತಿಳಿದುಕೊಳ್ಳಬಹುದು ಅಥವಾ ಫೋನ್ ಮತ್ತು ಇಮೇಲ್ ಮೂಲಕವೂ ನಮ್ಮನ್ನು ಸಂಪರ್ಕಿಸಬಹುದು. ನಿಮ್ಮೆಲ್ಲರಿಗೂ ವಂದನೆಗಳು.